ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 247. ಈ ಸಂಕೇತಕ್ಕೆ ವಿಧೇಯರಾಗುವುದರಿಂದ ಯಾವ ಸೌಕರ್ಯಗಳು ನಮಗೆ ಲಭಿಸುತ್ತವೆ ಎಂಬ ಪ್ರಶ್ನೆಗೆ ನಮ್ಮ ಸಮರ್ಪಣಾ ಪ್ರತಿಜ್ಞೆಯ ಒಂದು ಭಾಗವನ್ನು ಮಾತ್ರ ನೆರವೇರಿಸುವುದರಿಂದ ಯಾವ ಪ್ರಯೋಜನಗಳು ಲಭಿಸುವು, ಆದರೆ ಅದರ ಎಲ್ಲ ಅಗತ್ಯಗಳನ್ನು ನಾವು ಪೂರೈಸಿದಾಗಲೇ ಈ ಸೌಕರ್ಯಗಳು ನಮ್ಮದಾಗುತ್ತದೆಂದು ನಾವು ಉತ್ತರಿಸುತ್ತೇವೆ. ಮೊದಲನೆಯದು ಮತ್ತು ಕಡೆಯದು ಎಲ್ಲವುಗಳು ನಮ್ಮ ಚಿತ್ತವನ್ನು ಕರ್ತನ ಚಿತ್ತದಲ್ಲಿ ಮಾಡುವ ಶರಣಾಗತಿಯಲ್ಲಿ ಮತ್ತು ಆತನ ಹೆಜ್ಜೆಜಾಡಿನಲ್ಲಿ ನಡೆಯುವ ಅವಿರತವಾದ ಶ್ರಮದಲ್ಲಿ ಅಡಕವಾಗಿದೆ. ಪೂರ್ಣವಾದ ಅನುಕೂಲತೆಗಳು ಶ್ರಮದಲ್ಲಿ ಅಡಕವಾಗಿವೆ. ಪೂರ್ಣವಾದ ಅನುಕೂಲತೆಗಳು ಪ್ರಯಾಣದ ಅಂತ್ಯದಲ್ಲಾಗುವ ಪ್ರಥಮ ಪುನರುತ್ಥಾನದಲ್ಲಿ ದೊರೆಯಲಿರುವಾಗ ಅದರ ಮಹಿಮೆ, ಗೌರವ ಮತ್ತು ನಿರ್ಲಯತ್ವಗಳನ್ನು ಈಗಲೂ ಕೆಲವು ಪ್ರಮಾಣದಲ್ಲಿ ಅನುಭವಿಸಬಹುದು. ನಾವು ನೀತಿವಂತಿಕೆಯನ್ನು ಪೂರೈಸುವಲ್ಲಿ ನಮ್ಮ ಕರ್ತನಂತೆ ಶ್ರಮಿಸಿರುವ ಕಾರಣ ಮನತೃಪ್ತಿ, ಮನಃಶಾಂತಿ ಇವುಗಳು ನದಿಯ ನೀರಿನಂತೆ ರಭಸದಿಂದ ನಿರಂತರವಾಗಿ ಮತ್ತು ಸ್ಥಿರವಾಗಿ ಆತನವರ ಜೀವನದಲ್ಲಿ ಹರಿದು ಬರುತ್ತವೆ. ಈ ದೈವ ಶಾಂತಿಯು ನಮ್ಮ ಮನಸ್ಸಿನ ಎಲ್ಲ ಆಲೋಚನೆಗಳನ್ನು ಕರ್ತನಲ್ಲಿ ನೆರವೇರಿಸುತ್ತದೆ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆವು ಒಂದೇ, ಸ್ಥಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. Ephesians 4:4-6 ಇದುವೇ ಅಪೋಸ್ತಲನ ಸಾಕ್ಷಿ. ಒಂದೇ ದೀಕ್ಷಾಸ್ಥಾನ ಇರುವುದರಿಂದ ಅದಕ್ಕೆ ಒಂದೇ ಸೂಕ್ತವಾದ ಸಂಕೇತವಿದೆ ಎಂಬುದು ಇದನ್ನು ಅನುಸರಿಸುತ್ತದೆ. ಸಾಮಾನ್ಯವಾಗಿ ಕ್ರೈಸ್ತರೆಲ್ಲರೂ ನೀರಿನಲ್ಲಿ ಮುಳುಗುವುದು ಸತ್ಯವೇದದ ಭಾಷೆಗೆ ಸಮೀಪವಾಗಿದೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ. ಈ ಒಪ್ಪಂದಕ್ಕೆ ನಿದರ್ಶನವಾಗಿ ಬಹುಶಃ ಕ್ರಿಸ್ತನ ಮರಣದಲ್ಲಿ ನಿಜವಾಗಿಯೂ ದೀಕ್ಷಾಸ್ಥಾನ ಹೊಂದಿದವರು ಅದರ ನೀರಿನ ಸಂಕೇತವನ್ನು ಹೇಗೆ ಗುರುತಿಸುವುದು ಎಂಬ ಗೊಂದಲದಲ್ಲಿ ಈ ಕೆಳಗಣ ಟೀಕೆಯನ್ನು ಮಾಡಿ ಕಡೆಗೆ ಇದು ಪ್ರಧಾನವಾದದ್ದು ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಅಂಶಕ್ಕೆ ಕೆಲವೊಂದು ಸಾಕ್ಷ್ಯಾಧಾರಗಳು. ಜಾನ್ ಕಾಲ್ವಿನ್ ಎಂಬ ಪ್ರೆಸ್ಬಿಟೇರಿಯನ್ ಹೇಳುವುದೇನೆಂದರೆ, ಬ್ಯಾಪ್ಟಿಸೋ ಎಂಬುವ ಪದವು ಮುಳುಗು ಎಂಬುದನ್ನು ಸೂಚಿಸುತ್ತದೆ, ಆದುದರಿಂದ ಆದಿ ಸಭೆಯಲ್ಲಿ ಮುಳುಗಿಸಿ ದೀಕ್ಷಾಸ್ಥಾನ ಮಾಡುತ್ತಿದ್ದಾರೆಂಬುದು ಇದರಿಂದ ಖಚಿತವಾಗುತ್ತದೆ. ಡಾಕ್ಟರ್ ಮ್ಯಾಕ್ ನೈಟ್ ಎಂಬ ಮತ್ತೊಬ್ಬ ಪ್ರೆಸ್ಬಿಟೇರಿಯನ್ನ ಪ್ರಕಾರ, ದೀಕ್ಷಾಸ್ಥಾನವನ್ನು ಹೊಂದುವ ವ್ಯಕ್ತಿಯು ನೀರೊಳಗೆ ಹೂಣಲ್ಪಡುತ್ತಾನೆ. ಕ್ರಿಸ್ತನು ತನ್ನನ್ನು ದೀಕ್ಷಾಸ್ಥಾನ ಹೊಂದುವುದಕ್ಕೆ, ಅಂದರೆ ನೀರಿನೊಳಗೆ ಮುಳುಗಿಸಲು ಸಮ್ಮತಿಸಿದನು. ಡಾಕ್ಟರ್ ಫಿಲಿಪ್ ಸ್ಕ್ಯಾಪ್ ಎಂಬ ಇನ್ನೊಬ್ಬ ಪ್ರೆಸ್ಬಿಟೇರಿಯನ್ನು ಹೇಳುವಂತೆ ಚುಮುಕಿಸುವುದಲ್ಲ, ಮುಳುಗಿಸುವುದೇ ಪ್ರಶ್ನಾತೀತವಾಗಿ ಮೂಲವಾದ ಸಾಮಾನ್ಯ ಪದ್ಧತಿ. ಇದು ಗ್ರೀಕ್ ಪದಗಳಾದ ಬ್ಯಾಪ್ಟಿಸ್ಮೋಸ್ ಅರ್ಥದಲ್ಲಿ ಇವು ಅಡಕವಾಗಿವೆ. ನಂತರ 1885 ಪ್ರಕಟಗೊಂಡ ಮತ್ತೊಂದು ಸಂಪುಟದಲ್ಲಿ ಆತನು ಇದರ ತುಲನೆಯ ಬಗ್ಗೆ ಬರೆಯುತ್ತಾರೆ. ಅವುಗಳೆಲ್ಲವೂ ಚುಮುಕಿಸುವುದಕ್ಕಿಂತ ಮುಣುಗು ದೀಕ್ಷಾಸ್ಥಾನದ ಪರವಾಗಿಯೇ ಅವೆ ಎಂಬುದನ್ನು ಎಲ್ಲ ವೇದಾಭ್ಯಾಸಗಳು, ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರು, ಇಂಗ್ಲಿಷರು ಮತ್ತು ಜರ್ಮನಿಯರು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಾರೆ ಎಂದಿದ್ದಾನೆ. ಮಾರ್ಟಿನ್ ಲೂಥರ್ ಎಂಬುವವರು ಬ್ಯಾಪ್ಟಿಸಮ್ ಎಂಬುದು ಗ್ರೀಕ ಪದವಾಗಿದ್ದು ಇದನ್ನು ಮುಳುಗಿಸುವಿಕೆ ಎಂದು ಭಾಷಾಂತರಿಸಬಹುದು. ದೀಕ್ಷಾಸ್ಥಾನ ಹೊಂದುವವರನ್ನು ಒಟ್ಟಾಗಿ ನೀರಿನಲ್ಲಿ ಮುಳುಗಿಸಬೇಕೆಂದು ಹೇಳಿದ್ದಾರೆ. ಮೆಥೋಡಿಸ್ಟರಾದ ಜಾನ್ ವೆಸ್ಲಿಯವರು ದೀಕ್ಷಾಸ್ಥಾನದಲ್ಲಿ ಆತನೊಂದಿಗೆ ಹೂಣುವುದು ಪ್ರತ್ಯಕ್ಷವಾಗಿ ಪುರಾತನವಾದ ಮುಳುಗಿಸುವಿಕೆಯ ಪದ್ಧತಿಯಾಗಿದೆ ಎಂದಿದ್ದಾರೆ. ವಾಲ್ ಎಂಬ ಎಪಿಸ್ಕೋಪಲಿನ್ ಎಲ್ಲ ಸಾಧ್ಯತೆಗಳ ಪ್ರಕಾರ ನಮ್ಮ ರಕ್ಷಕನು
ಮತ್ತು ನಿಶ್ಚಿತವಾಗಿ ಹಿಂದಿನ ಕಾಲದ ಕ್ರೈಸ್ತರು ಪಡಕೊಂಡ ದೀಕ್ಷಾಸ್ಥಾನವನ್ನು ಮುಳುಗಿಸುವಿಕೆಯಾಗಿತ್ತು ಎಂದಿದ್ದಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.